ಮೂರು ಕ್ಷೇತ್ರಗಳ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆಗೋಸ್ಕರ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ರಮಾನಾಥ್ ರೈರವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಧ್ರುವನಾರಾಯಣರವರು ಮತ್ತು ಸುಧೀರ್ ಅಂತೇಳಿ ಉಪಾಧ್ಯಕ್ಷರು ಮತ್ತು ಚಂದ್ರಮೌಳಿ ಅಂತೇಳಿ ರಾಜ್ಯ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳು ಅವರು ಎಲ್ಲರೂ ಬಂದಿದ್ದರು. ನಾನು ಮತ್ತು ಇನ್ನೊಬ್ಬರು ಆಕಾಂಕ್ಷಿಗಳಾಗಿದ್ದು ಎರಡು ಆಕಾಂಕ್ಷಿಗಳು ಎರಡು ಅರ್ಜಿಗಳನ್ನು ಇಟ್ಟುಕೊಂಡು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ನಾನು ನನಗೆ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯನ ಕೇಳ್ಕೊಂಡಿದ್ದೀನಿ. ಇನ್ನು ಅವರು ಶಿಫಾರಸು ಮಾಡೋದು ಮತ್ತು AICCಯವರು KPCCಯವರು ಪರಿಗಣಿಸ್ತಕ್ಕಂಥ ಹಕ್ಕು ಅವ್ರಿಗಿರುತ್ತೆ, ಇಲ್ಲಿಂದ ಶಿಫಾರಸು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಟಿಕೆಟ್ ಸಿಗೋ ವಿಶ್ವಾಸ ಇದೆ? ಬಹುಶಃ ನನಗೆ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಪಕ್ಷದಲ್ಲಿ ಬಹುಶಃ ಅನ್ಯಾಯ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಇದೆ. ನಾನು ಯಾವ ರೀತಿ ತಲೆನೇ ಕೆಡಿಸ್ಕೊ 2004ರಲ್ಲಿ ನನಗೆ ಕೊಡಲಿಲ್ಲಪ್ಪ, ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ, ಇಲ್ಲೇ ಇದ್ದೆ. ಅದರಿಂದ ಇದೇನು ದೊಡ್ಡ ವಿಷಯ ಅಲ್ಲ, ಈ ಅಸೆಂಬ್ಲಿ ಟಿಕೆಟ್ ತಪ್ಪೋದು ದೊಡ್ಡ ವಿಷಯ ಅಲ್ಲ. ನೆಕ್ಸ್ಟ್ ಪಾರ್ಲಿಮೆಂಟ್ ಬರ್ತದೆ, ಬೇಕಾದಷ್ಟು ಅವಕಾಶಗಳು ಇರ್ತದೆ ಪಕ್ಷದಲ್ಲಿ. ಯಾರೋ ಹೊಸದಾಗಿ ಬಂದಾಗ ಅವ್ರಿಗೊಂಥರ ಹುಮ್ಮಸ್ಸು ಇರ್ತದೆ, ನಾನು ಸಿಗದೇ ಇದ್ದರೆ ನಾನು ನಿಂತ್ಕೊಳ್ತೀನಿ ಅನ್ನೋ ಉರುಪು ಇರ್ತದೆ. ನಮಗೆ ಆ ಥರದ ಹುಚ್ಚು ಉರುಪು ನನಗಿಲ್ಲ. ಈಗ ವಿಧಾನಸಭೆಯಲ್ಲಿ ನಿಮಗೆ ಟಿಕೆಟ್ ಸಿಗೋದ್ರೆ ಪಾರ್ಲಿಮೆಂಟ್ಗೆ ನಿಂತ್ಕೊಳ್ಳೋ ಸಿದ್ಧವಾಗಿದ್ದೀರಾ? ಏನು ಪಕ್ಷ ಏನು ಹೇಳುತ್ತೆ ಅದೆಲ್ಲ ಮಾಡ್ತೀನಿ. ವಿಧಾನಸೌಧಕ್ಕೆ ಕೊಟ್ಟರೆ ಪಾರ್ಲಿಮೆಂಟ್ಗೆ ಯಾಕೆ ಹೋಗಲಿ? ಯಾವುದಕ್ಕೆ ಬೇಕಾದ್ರೆ ಪಕ್ಷ ಏನು ಹೇಳಿದ್ರೆ ಬೇಕಾದ್ರೆ ಅದಕ್ಕೂ ಹೋಗ್ತೀನಿ. ಅದು ಅವರನ್ನೇ ಕೇಳಬೇಕು. ಈಗ ಎಲ್ಲರೂ ಸ್ವತಂತ್ರರು, 18 ವರ್ಷಕ್ಕೆ ರಾಜೀವ್ ಗಾಂಧಿಯವರು ಮತದಾನದ ಹಕ್ಕನ್ನು ಕೊಡಿಸ್ತವ್ರು ಅವರು. ಈಗ ಎಲ್ಲರೂ ಬೇಕಾದ್ರೆ ನಿಂತ್ಕೊಳ್ಬೋದು. ಅದರಿಂದ ಬಹುಶಃ ಸದ್ಯಕ್ಕೆ ನಾನಿರೋವರೆಗೂ ನನಗೆ ಪೂರಕವಾಗಿ ಕೆಲಸ ಮಾಡ್ತಾರೆ, ವಿರುದ್ಧ ಅಂತೂ ಮಾಡೋದಿಲ್ಲ. ಕೆಲವ್ರ ಮನೇಲಿ ಮೂರು ಪಕ್ಷದಲ್ಲೂ ಇರ್ತಾರಲ್ಲ, ಸದ್ಯಕ್ಕಂತೂ ನನ್ನ ಮಕ್ಕಳು ಆ ಥರ ಇಲ್ಲ. ನಾನು ಮತ್ತು ನಮ್ಮ ಹಿರಿಯ ನಾಯಕರಾದಂಥ ವಾಸು ಅವ್ರು ಇಬ್ಬರೇ ನಾವಿಬ್ಬರೂ ಅಭ್ಯರ್ಥಿಗಳಿದ್ದೀವಿ ಇಲ್ಲಿ. ನಿಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆಯಾ? 100ಕ್ಕೆ 100 ನನಗೆ ಟಿಕೆಟ್ನ ನನಗೆ ನಮ್ಮ ಮೈಸೂರು ನಗರದ ನಾಯಕರುಗಳು ಮತ್ತು ಪ್ರಮುಖವಾಗಿರುವಂಥ ಮುಖಂಡರುಗಳು, ಕಾರ್ಪೊರೇಟರ್ಗಳು, ಮಾಜಿ ನಗರಪಾಲಿಕೆ ಸದಸ್ಯರುಗಳು, ಹಾಲಿ ನಗರಪಾಲಿಕೆ ಸದಸ್ಯರುಗಳು, ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು, ಮತ್ತು AICCC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಎಲ್ಲರನ್ನು ಸೇರಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನ್ನ ನಂಬಿಕೆ ನನಗಿದೆ. ಕ್ಷೇತ್ರದಲ್ಲಿ ಯಾವ ಥರ ಇದೆ ಸರ್? ಕ್ಷೇತ್ರದಲ್ಲಿ ಈಗ ನಾನು ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 24,000 ಮತ ತಗೊಂಡಿದ್ದೆ. ನಾನು ಪ್ರತಿನಿತ್ಯ ಅದಾದಮೇಲೆ ನಾನು ಯಾವತ್ತೂ ಮನೆ ಸೇರಿಲ್ಲ, ಸೋತೆ ಅಂದ್ಬಿಟ್ಟು ಪ್ರತಿನಿತ್ಯ ಜನಗಳ ಮಧ್ಯದಲ್ಲಿದ್ದೀನಿ, ಜನಗಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಯಿದ್ದೀನಿ. ಎಲ್ಲ ಥರದ್ದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಅವ್ರ ಜೊತೆಯಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಮತ್ತು ಈಗ ಕರೋನಾ ವಿಚಾರದಲ್ಲಿ ಏನು ಲಾಕ್ಡೌನ್ ಆಗಿತ್ತು, ಈಗ 2 ವರ್ಷದಿಂದ 2020 ಇಸವಿಲಿ ಹಾಗೆ ಹೆಚ್ಚು ಕಡಿಮೆ ಒಂದು 45,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನ ಕೊಡುವಂಥ ಕೆಲಸನ ನಾನು ಮಾಡಿದ್ದೀನಿ. ಮತ್ತು ಕರೋನಾಯಿಂದ ಯಾರು ಮೃತಪಟ್ಟಿದ್ರು ಅದರಲ್ಲಿ ಬಡವರು ಯಾರು ಬಡಸ್ತನದ ರೇಖೆಯಲ್ಲಿದ್ದರು ಅಂಥವ್ರಿಗೆಲ್ರಿಗೂ ಹೆಚ್ಚು ಕಡಿಮೆ ಒಂದು 300 ಜನಕ್ಕೆ 10,000 ರೂಪಾಯಿ ಕೊಡುವಂಥ ಕೆಲಸನ ನಾನು ಇದೇ ನಮ್ಮ ಕಚೇರಿಯಲ್ಲಿ ಮಾಡಿದ್ದೆ. ಅದಕ್ಕೆ ಧ್ರುವನಾರಾಯಣ ಅವರನ್ನೇ ಬಂದು ಎಲ್ಲ ಹಂಚಿದ್ರು. ಈ ಥರದ ಕಾರ್ಯಕ್ರಮಗಳನ್ನ ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಗೆಲುವಿನ ಸಾಧ್ಯತೆ ಯಾವ ರೀತಿ? 100ಕ್ಕೆ 100 ಗೆಲ್ಲುವಂಥ ಅವಕಾಶ ನಮಗೆಲ್ಲ ಥರನೂ ಇದೆ, ಗೆಲ್ತೀವಿ ಅಂತ ನನ್ನ ನಂಬಿಕೆ ನನಗಿದೆ.